ಕಾಂಗ್ರೆಸ್ ಸಿಎಂ ರೇಸ್ಗೆ ಪರಮೇಶ್ವರ್ ಎಂಟ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಗುದ್ದು ಎರಡ್ ಸಾವಿರದಲ್ಲೇ ಸಿಎಂ ಆಗ್ತಿದ್ದೆ ಪರಮೇಶ್ವರ್ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಎಲೆಕ್ಷನ್ ಹತ್ರ ಆಗ್ತಾ ಇದೆ ಅಂತೆ ಎಲ್ಲಾ ಪಕ್ಷದಲ್ಲೂ ಕೂಡ ತುಂಬಾ ಬಿರುಸಿನ ಚಟುವಟಿಕೆ ಆಗ್ತಾ ಇದೆ ಅದರಲ್ಲೂ ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಲ್ಲಿ ನೆಕ್ಸ್ಟ್ ಯಾರು ಸಿ ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಬಿ ಜೆ ಸದ್ಯ ಸಿ ಎಂ ಬಸವರಾಜ ಬೊಮ್ಮಾಯಿಯವರನ್ನೇ ಮುಂದುವರಿಸ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಅಥವಾ ಎಲೆಕ್ಷನ್ ಫೇಸ್ ಆಗಿ ಯಾರನ್ನು ತರಬಹುದು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ದಾರೆ ಈಗಾಗಲೇ ತುಂಬ ಜನ ಟವಲ್ ಆಗ್ತಾ ಇದ್ದಾರೆ ಸಿ ಎಂ ರೇಸ್ಗೆ ಬಿ ಜೆ ಪಿಯಲ್ಲೂ ಕೂಡ ಈ ಹಿಂದೆ ಯಡಿಯೂರಪ್ಪ ಅವರನ್ನು ಇಳಿಸಿದಾಗ ಸಿ ಎಂ ಬಸವರಾಜ್ ಬೊಮ್ಮಾಯಿ ಅಲ್ಲದೇನೆ ಜಗದೀಶ್ ಶೆಟ್ಟರ್ ಆಗಿರ್ಬೋದು ನಿರಾಣಿ ಆಗಿರ್ಬೋದು ಬೆಲ್ಲದ್ ಆಗಿರ್ಬೋದು ಇನ್ಕ್ಲೂಡಿಂಗ್ ಯತ್ನಾಳ್ ಆಗಿರ್ಬೋದು ಅಶೋಕ್ ಆಗಿರ್ಬೋದು ಹೀಗೆ ತುಂಬ ಜನ ಹೆಸರು ಕೇಳಿ ಬಂತು ಯಾರು ಆಗ್ತಾರೆ ಸಿ ಎಂ ಬಿ ಜೆ ಪಿಯಿಂದ ಅಂತ ಸೊ ಕೊನೆಗೆ ಬಸವರಾಜ್ ಬೊಮ್ಮಾಯಿಯವರು ಆದರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಯಾರು ಆಗ್ತಾರೆ ಅನ್ನೋ ಒಂದು ಕುತೂಹಲ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ರೇಸ್ ಇದೆ ಸಿ ಎಮ್ಗಾಗಿ ಈ ನಡುವೆ ಕಾಂಗ್ರೆಸ್ಗೆ ಮತ್ತೊಂದು ಸಿ ಎಮ್ ರೇಸ್ನ ಕ್ಯಾಂಡಿಡೇಟ್ ಎಂಟ್ರಿ ಆಗಿದ್ದಾರೆ ಅವ್ರ ಯಾರಪ್ಪ ಅಂದರೆ ಮಾಜಿ ಡಿ ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಎಸ್ ಈ ಬಗ್ಗೆ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಅವರು ಮಾತನಾಡಿದ್ದಾರೆ ಬಹಿರಂಗವಾಗಿ ತಾನು ಸಿ ಎಂ ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಎರಡು ಸಾವಿರದ ಹದಿಮೂರರಲ್ಲೇ ನಾನು ಮುಖ್ಯಮಂತ್ರಿ ಆಗೋ ಅವಕಾಶ ಇತ್ತು ಒಳ್ಳೆಯ ಟೈಮಲ್ಲಿ ನನ್ನ ಪಲ್ಟಿ ಹೊಡಿಸ್ಬಿಟ್ರಿ ನನ್ನ ಹಣೆ ಬರಹ ಸರಿಲ್ಲ ಅನ್ಸುತ್ತೆ ಏನು ಮಾಡೋಕ್ಕಾಗುತ್ತೆ ಅಂತ ತನ್ನ ಹಿಂದಿನ ಸೋಲನ್ನು ಅಂದರೆ ಎರಡು ಸಾವಿರದ ಹದಿಮೂರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರೇ ಇದ್ದರು ಒಂದು ವೇಳೆ ಪರಮೇಶ್ವರ್ ಗೆದ್ದಿದ್ರೆ ಸಿ ಎಂ ರೇಸ್ಗೆ ಆಗಲೇ ಇದ್ರು ನಾನು ಎರಡು ಸಾವಿರದ ಹದಿಮೂರಲ್ಲೇ ಸಿ ಎಂ ಆಗ್ತಾ ಇದ್ದೆ ಅನ್ನೋ ಒಂದು ಆಸೆಯನ್ನು ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದರೆ ಪರಮೇಶ್ವರ್ ಅವರು ಸೊ ಈಗ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ಗೆ ನಾನು ಕೂಡ ಸಿ ಎಂ ಆಕಾಂಕ್ಷಿ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಈ ಮುಖಾಂತರ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಈಗ ಅವರು ಬಂದಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಈ ಒಂದು ಪ್ರಶ್ನೆಯನ್ನು ಇವತ್ತು ಪತ್ರಕರ್ತರು ಕೇಳಿದ್ರು ಪ್ರೆಸ್ ಮೀಟಲ್ಲಿ ಏನು ಸರ್ ಸಿ ಎಂ ರೇಸ್ಗೆ ಈಗ ಪರಮೇಶ್ವರವರು ಕೂಡ ಎಂಟ್ರಿ ಆಗಿದ್ದಾರೆ ಅವರು ಕೂಡ ತನ್ನ ಕನಸು ಆಸೆಯನ್ನು ಹೇಳಿದ್ದಾರೆ ನಾನು ಕೂಡ ಸಿ ಎಂ ಆಗಬೇಕು ಅಂತ ಅನ್ನೋ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ ನೋಡೋಣ ನಿಮ್ಮ ಪ್ರಶ್ನೆಯನ್ನು ನೆನಪಲ್ಲಿ ಇಟ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಹಾಡಿ ಒಂದು ಕಿರುನುಗೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಹೊರಗೆ ಹೋಗಿದ್ರು ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಇಷ್ಟೆಲ್ಲ ಆದರೂ ಕೂಡ ಕಾಂಗ್ರೆಸ್ನಲ್ಲಿ ಇಷ್ಟೇ ಅಲ್ಲ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ನಮಗೆ ತಿಳಿದಂತೆ ಬಹಿರಂಗ ಒಂದು ಸಮರ ಸಿ ಎಂ ರೇಸ್ಗೆ ಈಗ ಪರಮೇಶ್ವರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಈಗ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾದ ಮೇಲೆ ಅವರ ಬಡದಿಂದಲೂ ಕೂಡ ಈಗ ನಾನು ಕೂಡ ಸಿ ಎಮ್ ಅಭ್ಯರ್ಥಿ ಅಂತ ಯಾರಾದರೂ ಅನ್ನಬಹುದು ಎಂ ಬಿ ಪಾಟೀಲ್ ಇದ್ದಾರೆ ಲಿಂಗಾಯತ ಸಮುದಾಯದಿಂದ ಒಂದು ಕಡೆ ದೇಶಪಾಂಡೆ ಅವರು ತುಂಬ ವರ್ಷಗಳಿಂದ ಟವಲ್ ಹಾಕಿದ್ದಾರೆ ನಾನು ಕೂಡ ಸಿ ಎಮ್ ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆರ್ ವಿ ದೇಶಪಾಂಡೆ ಅವರು ಎಂ ಬಿ ಪಾಟೀಲ್ ಇದ್ದಾರೆ ಎಚ್ ಕೆ ಪಾಟೀಲ್ ಇದ್ದಾರೆ ಹಿರಿಯರು ಕಾಂಗ್ರೆಸ್ನಲ್ಲಿ ಇವರೆಲ್ಲರೂ ಕೂಡ ನಾನು ಸಿ ಎಮ್ ಆಗಬಹುದು ಅಂತ ಹೇಳ್ಬಹುದು ಈ ಹಿಂದೆ ಶ್ಯಾಮ್ನೂರು ಶಿವಶಂಕರಪ್ಪ ಅವರು ಹೇಳಿದರು ನಾನು ಯಾಕೆ ಸಿ ಎಮ್ ಆಗಬಾರ್ದು ನನಗೇನು ಕಮ್ಮಿ ಇದೆ ಅಂತ ನೋಡೋಣ ಹೀಗೆ ದಿನಕ್ಕೊಂದರಂತೆ ಕಾಂಗ್ರೆಸ್ನಲ್ಲಿ ಈಗ ಸಿ ಎಮ್ ರೇಸ್ ಪಟ್ಟಿ ಬೆಳೀತಾ ಇದೆ ಸೊ ಕೊನೆಗೂ ಕೂಡ ತಮ್ಮ ಆಸೆಯನ್ನು ಆಕಾಂಕ್ಷೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಹಿರಂಗವಾಗಿ ಹೇಳಿದರೆ ನೋಡೋಣ ಯಾರಾಗ್ತಾರೆ ಸಿ ಎಂ ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಯಾರು ಸಿ ಎಂ ಅಭ್ಯರ್ಥಿ ನಿಮ್ಮ ಪ್ರಕಾರ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಯಾರು ಸಿ ಎಂ ಆಗಬೇಕು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪರಮೇಶ್ವರ್ ಈ ಮೂರಲ್ಲಿ ಯಾರನ್ನ ನೀವು ಚೂಸ್ ಮಾಡ್ತೀರಾ ಅಥವಾ ನಿಮ್ಮ ಆಯ್ಕೆ ಬೇರೆ ಯಾರು ಇದ್ರೆ ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು